ನಮಸ್ಕಾರ ಪ್ರೊಯ್ಸ್ ದ ಲಾರ್ಡ್ ನನ್ನ ಪ್ರಿಯ ಸಹೋದರಿ ಸಹೋದರ ಚೆನ್ನಾಗಿದ್ದೀರಾ ಪ್ರೀತಿ ಸ್ವರೂಪನಾದ ಯೇಸುವಿನ ಮುದ್ದಾದ ನಾಮದಲ್ಲಿ ನಿಮಗೆ ವಂದಿಸ್ತೇನೆ ಚೆನ್ನಾಗಿದ್ದೀರಾ ಅಂತ ಪ್ರತಿದಿನ ನಾನು ಕೇಳೋದು ಸುಮ್ಮನೆ ಏನೋ ಕೇಳಬೇಕು ಅಂತಲ್ಲ ನೀವು ಚೆನ್ನಾಗಿರಬೇಕೆಂದು ಈ ವಿಡಿಯೋವನ್ನು ನೋಡುವಾಗ ದೈವಾಶೀರ್ವಾದವನ್ನು ಹೊಂದಬೇಕೆಂದು ಬರುವಂಥ ನೀವು ಬರಿಗೈಯಲ್ಲಿ ಹೋಗಬಾರ್ದು ದೈವಾಶೀರ್ವಾದ ಹೊಂದಿಕೊಳ್ಳಬೇಕು ದೇವರ ವಾಕ್ಯ ರಹಸ್ಯಗಳನ್ನು ಅರಿತುಕೊಳ್ಳಬೇಕು ನೀವು ಬಲವನ್ನು ಹೊಂದಿಕೊಂಡು ಬಲವುಳ್ಳ ದೇವರನ್ನು ನೀವು ಆಶ್ರಯಿಸಬೇಕೆಂಬುದು ನನ್ನ ಪ್ರಾರ್ಥನೆಯಾಗಿದೆ ದೇವರಿಗೆ ಸ್ತೋತ್ರ ಇದಿನವೂ ಸಹ ನಿಮ್ಮೊಟ್ಟಿಗೆ ಕರ್ತನೂ ಒಂದು ವಿಷಯವನ್ನು ಎಚ್ಚರಪಡಿಸಲಿಕ್ಕಿದ್ದಾರೆ ಯೇಸು ಕ್ರಿಸ್ತರು ಈ ಈ ಲೋಕದಲ್ಲಿ ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಕೆಲವು ಕಾರಣಗಳಿದ್ದರೂ ಅದರಲ್ಲಿ ಒಂದು ಕಾರಣ ನಾವಿವತ್ತು ತಿಳ್ಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ ಹೌದು ಆ ಒಂದು ರಹಸ್ಯ ಆ ಮರ್ಮ ನಿಮ್ಮ ನನ್ನ ಜೀವಿತಗಳನ್ನು ಈ ಹೋರಾಟದ ಜೀವಿತವನ್ನು ಜಯಭರಿತ ಜೀವಿತವಾಗಿ ಮಾರ್ಪಡಿಸ್ತವೆ ಹೋರಾಟ ಯಾರಿಗಿಲ್ಲ ಆದ್ದರಿಂದ ಈ ವಿಡಿಯೋ ನಿಮಗೆ ಬಹಳ ಅವಶ್ಯವಾಗಿರ್ತದೆ ಈ ದಿನದ ಮುಖ್ಯ ವಾಕ್ಯವನ್ನು ನೋಡಿದ್ರೆ ನಿಮಗೆ ಅದೇನು ಅಂತ ಗೊತ್ತಾಗ್ಬಿಡ್ತದೆ ಇದರಿಂದ ಮುಖ್ಯ ವಾಕ್ಯ ಲೂಕನು ಬರೆದ ಸುವಾರ್ತೆ ನಾಲ್ಕನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ಏಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲೀಲಾಯಕ್ಕೆ ಹೋದನು ಈ ಒಂದು ವಾಕ್ಯದಲ್ಲಿ ನಿಮಗೆ ಏನರ್ಥ ಆಯಿತು ಈ ವಾಕ್ಯ ಯಾವಾಗ ಬರೆಯಲ್ಪಟ್ಟಿದೆ ಅಂತ ನಿಮಗೆ ಗೊತ್ತಾ ಯೇಸು ಕ್ರಿಸ್ತರು ಸೈತಾನನಿಂದ ಶೋಧಿಸಲ್ಪಟ್ಟು ನಂತರ ಆತನು ಶೋಧನೆಯ ನಂತರ ಏಸು ಕ್ರಿಸ್ತನು ಅಲ್ಲಿ ಹೇಳುತ್ತದೆ ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಾಯಕ್ಕೆ ನನ್ನ ಪ್ರಿಯರೇ ಏಸು ಕ್ರಿಸ್ತರ ಜೀವಿತದಲ್ಲಿ ಈ ಲೋಕದಲ್ಲಿ ಆತನು ಎಲ್ಲವನ್ನು ಬ್ಯಾಲೆನ್ಸ್ಡ್ ಆಗಿ ಅಂದರೆ ಕುಗ್ಗಿದಾಗ ಕುಗ್ಗಿ ಹೋಗಿಬಿಟ್ಟು ಸುಖ ಬಂದಾಗ ಹಿಗ್ಗುವುದು ಅಲ್ಲ ಹಿಗ್ಗುವುದು ಬೇಡ ಕುಗ್ಗುವುದು ಬೇಡ ಹಣ ಇದ್ದಾಗಲೂ ಇಲ್ಲದೇ ಇದ್ದಾಗಲೂ ಜನರು ನಮ್ಮನ್ನು ಹೊಗಳಿದಾಗಲೂ ನಮ್ಮನ್ನು ತೆಗಳಿದಾಗಲೂ ನಾವು ಒಂದೇ ರೀತಿಯಲ್ಲಿ ಇರಬೇಕು ಹೌದು ಪ್ರೇರೆ ಆದರೆ ಕೆಲವು ಸಾರಿ ನಮಗೆ ಭಾರ ಆಗ್ತದೆ ನೋವಾಗ್ತದೆ ಮನಸ್ಸಿಗೆ ತುಂಬ ಬೇಸರ ಆಗ್ತದೆ ಆದರೆ ನಾವು ನಮ್ಮ ಈ ಲೋಕದ ಯಾತ್ರೆಯಲ್ಲಿ ನಮ್ಮ ಕುಟುಂಬದ ಕಷ್ಟಗಳಲ್ಲಿ ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಎದುರಾಗುವ ಸವಾಲುಗಳಲ್ಲಿ ನಾವು ಒಂದೇ ಸಮನೆ ಧೈರ್ಯದಿಂದ ಮುಂದಕ್ಕೆ ಹೋಗಬೇಕಾದರೆ ಯೇಸು ಕ್ರಿಸ್ತರಂತೆ ನಾವು ಮುಂದಕ್ಕೆ ಹೋಗಬೇಕಾದರೆ ನಮಗೆ ಬೇಕಾಗಿರುವಂಥದ್ದು ಈ ವಾಕ್ಯದಲ್ಲಿ ಹೇಳಿದ ಹಾಗೆ ಪವಿತ್ರಾತ್ಮನ ಬಲ ಪವಿತ್ರಾತ್ಮನ ಬಲ ಪ್ರತಿಯೊಬ್ಬರಿಗೂ ಅಂದರೆ ಕ್ರೈಸ್ತ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಪ್ರತಿದಿನ ಬೇಕು ಒಂದು ದಿವಸ ಪವಿತ್ರಾತ್ಮನ ವರ ಬಿಟ್ಟು ಇನ್ನೊಂದು ದಿವಸ ಬೇಡ ಅಂತ ಹೇಳಲಿಕ್ಕಾಗಲ್ಲ ಪವಿತ್ರಾತ್ಮನ ವರವು ನಮಗೆ ಪ್ರತಿ ದಿನವೂ ಬೇಕು ಯಾಕೆಂದರೆ ನಮ್ಮ ಜೀವಿತಗಳು ಈ ಲೋಕದಲ್ಲಿ ಅವಮಾನ ನೋವು ಕಣ್ಣೀರು ಸಂಕಟಗಳ ಮಧ್ಯದಲ್ಲಿ ಆತನು ನಮಗೆ ಸಹಾಯಕನು ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ನಾನು ಲೈವ್ ಮಾಡ್ತಾ ಇದ್ದಾಗ ಒಂದು ವಿಡಿಯೋದಲ್ಲಿ ಒಬ್ಬ ಆತನು ನನಗೆ ಈ ರೀತಿಯಾಗಿ ಕಮೆಂಟ್ ಮಾಡ್ದ ತುಕಾಲಿ ರಮೇಶ್ ಅಂತೇಳಿ ಕಮೆಂಟ್ ಮಾಡಿದ ತುಕಾಲಿ ರಮೇಶ್ ಅಂದಾಗ ನನಗೆ ಇದೇನಪ್ಪ ಈ ಪದ ಈ ಥರ ಇದೆ ಅಂಥೇಳಿ ನಿಮಗೆ ಯಾರಿಗೂ ನಾನು ಹೇಳಲಿಲ್ಲ ಆದರೆ ನನ್ನ ಮನಸ್ಸು ತುಂಬ ನೋವಾಗ್ತಾಯಿತ್ತು ಈ ಥರ ಬಯಸ್ಕೊಳ್ಬೇಕಾ ಅವರು ಕಮೆಂಟ್ ಮಾಡ್ತಾನೆ ಇದ್ದರು ಆ ವ್ಯಕ್ತಿ ಬೇರೆ ಬೇರೆ ಪದಗಳನ್ನು ಆದರೆ ನಿಮ್ಮಲ್ಲಿ ಅದನ್ನು ಕೆಲವರು ಗಮನಿಸಿರ್ಬೋದು ಆದರೆ ನನಗಂತೂ ತುಂಬ ನೋವಾಯಿತು ಪ್ರೇರೆ ನಾವಂದು ಕೊಡ್ತೇವೆ ಯೇಸುವಿನ ಕುರಿತಾಗಿ ನಾವು ಬೋಧಿಸುವಾಗ ಜನರಿಗೆ ನಾವು ಸಂದೇಶಗಳನ್ನು ಕೊಡುವಾಗ ಕೆಲವು ಕಮೆಂಟ್ಗಳು ನಮ್ಮ ಮನಸ್ಸನ್ನು ಒಡೆಯುತ್ತವೆ ಒಂದು ವೇಳೆ ಆ ರೀತಿಯಾದ ಮಾತುಗಳು ನಮ್ಮನ್ನು ಬಾಧಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಕೆಲವರು ನಿಮ್ಮನ್ನು ನೇರವಾಗಿ ಬೈತಾರಲ್ವಾ ನೇರವಾಗಿ ಬೈದಾಗ ನಿಮ್ಮ ಮನಸ್ಸು ಎಷ್ಟು ನೊಂದುಕೊಳ್ಳುತ್ತದೆ ಸ್ವಂತ ಮಕ್ಕಳು ತಂದೆ ತಾಯಿಗಳನ್ನು ಈನೈಸ್ತಾರೆ ಸ್ವಂತ ಬಂಧುಗಳು ನಮ್ಮನ್ನು ವೇದಿಸ್ತಾರೆ ಕೆಲಸದ ಜಾಗಗಳಲ್ಲಿ ನಮ್ಮನ್ನು ಹಿಂಸಿಸ್ತಾರೆ ಏನು ಮಾಡಬೇಕು ಅವರ ಚುಚ್ಚು ಮಾತುಗಳಿಗೂ ನೋವು ಕೊಡುವ ಮಾತುಗಳಿಗೂ ನಾವು ನೋಡುವಾಗ ನಮಗೆ ಇದು ಯಾಕೆ ನನಗೆ ಯಾಕೆ ಈ ನೋವು ಯಾಕೆ ನಮಗೆ ಈ ಸಂಕಟ ಅಂತ ನಮಗನಿಸ್ಬೋದು ಪ್ರೇರೆ ಆ ಭಕ್ತಿಯನ್ನು ನಾವು ಕಾಪಾಡಿಕೊಳ್ಳಬೇಕಾದರೆ ದೇವರಿಗೆ ನಾವು ಇಷ್ಟರಾಗಿ ನಡ್ಕೊಳ್ಳಬೇಕಾದರೆ ನಾವು ಈ ಲೋಕವನ್ನು ಎದುರಿಸಿ ಜೀವಿಸಬೇಕಾದರೆ ನನ್ನ ಪ್ರಿಯ ದೇವಿ ಜನರೇ ಎಲ್ಲವನ್ನು ಸಹಿಸಿಕೊಳ್ಬೇಕು ಆದರೆ ಸಹಿಸ್ಕೊಳ್ಳೋಕ್ಕೆ ನಮ್ಮ ಹತ್ರ ಬಲ ಇಲ್ಲ ಏಸು ಕ್ರಿಸ್ತರು ಸೈತಾನರಿಂದ ಶೋಧಿಸಲ್ಪಟ್ಟಂತೆ ನಾವು ಕೂಡ ಮನುಷ್ಯರಿಂದ ಶೋ ಶೋಧಿಸಲ್ಪಡ್ತೇವೆ ಕಷ್ಟಗಳಿಂದ ಶೋಧಿಸಲ್ಪಡುತ್ತೇವೆ ನೋವುಗಳಿಂದ ಶೋಧಿಸಲ್ಪಡುತ್ತೇವೆ ಬೇರೆಯವರ ಚುಚ್ಚು ಮಾತು ಬೇರೆಯವರ ನೋಟ ಮಾತು ಬೇಡ ಕೆಲವರ ನೋಟ ಹೆಂಗಿರುತ್ತಂದರೆ ನೀನು ವೇಸ್ಟು ನೀನು ಕೆಲಸಕ್ಕೆ ಬರಲ್ಲ ನೀನು ಪ್ರಯೋಜನ ಇಲ್ಲ ನೀನೇನು ಮಾಡ್ತೀಯ ನಿನ್ನ ಕೈಲಿ ಏನಾಗುತ್ತೆ ಅನ್ನೋ ಥರ ನೋಡ್ತಾರೆ ಎಷ್ಟು ನೋವಾಗುತ್ತಲ್ವಾಗ ಅದನ್ನು ಸಹಿಸ್ಕೊಳ್ಳಬೇಕಾದರೆ ನಮ್ಮ ಬಲ ಸಾಲದು ನಮಗೆ ಬಲ ಸಾಲದು ನಮಗೆ ಬಲ ಬೇಕು ಎಕ್ಸ್ಟ್ರಾ ಪವರ್ ಬೇಕು ಆ ಎಕ್ಸ್ಟ್ರಾ ಪವರೇ ಪವಿತ್ರಾತ್ಮನ ಪವರ್ ಆ ಎಕ್ಸ್ಟ್ರಾ ಪವರ್ ಯಾವುದು ಪವಿತ್ರಾತ್ಮನ ಪವರ್ ಇನ್ನು ಮುಂದಿನ ವಾಕ್ಯಗಳಲ್ಲಿ ನೀವು ಉದಾಹರಣೆಗಳ ಮೂಲಕವಾಗಿಯೂ ಅರ್ಥ ಮಾಡಿಕೊಳ್ಳುತ್ತೀರಾ ಹೇಗೆ ಈ ಪವಿತ್ರಾತ್ಮನ ಬಲವು ನಿಮಗೆ ಬೇಕಾಗುತ್ತೆ ಅನ್ನೋವಂಥದ್ದನ್ನು ನಾವು ನೋಡೋಣ ದೇವಜನರೇ ನಿಶ್ಚಿಂತೆ ಮಾಡಬೇಡಿ ನನಗೂ ಪ್ರತಿದಿನ ಲೈವಲ್ಲಿ ಕಮೆಂಟ್ಸಲ್ಲಿ ನೋಡುವಾಗ ನಾನು ನೋಡಿದ ತಕ್ಷಣ ಕೆಲವು ಡಿಲೀಟ್ ಮಾಡಿಬಿಡ್ತೇನೆ ಅವ್ರನ್ನ ಐಡ್ ಮಾಡಿಬಿಡ್ತೇನೆ ಆದರೆ ಹೈಡ್ ಮಾಡ್ಬೋದು ಎಲ್ಲಿಂದ ನಮ್ಮ ಮುಂದಿಂದ ಕೆಲವು ಸಾರಿ ಕೆಲವು ವ್ಯಕ್ತಿಗಳನ್ನು ನಾವು ನೋಡುವಾಗ ಕೆಲವರು ಮನೆಗಳಲ್ಲಿ ಅತ್ತೆ ಸೊಸೆ ಯಾಕೆ ಗಂಡ ಹೆಂಡತಿ ಇವ್ರನ್ನ ಹೈಡ್ ಮಾಡೋಕ್ಕಾಗುತ್ತಾ ಬಚ್ಚಿಡೋಕ್ಕಾಗುತ್ತಾ ಇಲ್ಲ ಕಣ್ಣು ಮುಂದೇನೇ ನಮ್ಮ ವೇದನೆ ಕಣ್ಣು ಮುಂದೇನೇ ನಮ್ಮ ಸಂಕಟ ಕಣ್ಣು ಮುಂದೇನೇ ನಮಗೆ ವೇದನೆಗಳು ಬರುವಾಗ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಪವಿತ್ರಾತ್ಮನ ಬಲವನ್ನು ಕೋರಿಕೊಳ್ಳ್ರಿ ಪವಿತ್ರಾತ್ಮನ ನಿಮ್ಮನ್ನು ಸಾಂತ್ವನ ಮಾಡ್ತಾರೆ ಹೇಗೆ ಬನ್ನಿ ಮುಂದೆ ನಾವು ನೋಡೋಣ ದೇವಶನ್ರೇ ಅದೇ ಲೋಕನು ಬರೆದ ಸ್ವಾರ್ಥೆಯಲ್ಲಿ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಕರ್ತನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಏಸಪ್ಪ ಹೇಳ್ತಾನೆ ಪವಿತ್ರಾತ್ಮನ ಬಲ ನನ್ನ ಮೇಲೆ ಯಾವಾಗಲೂ ಇದೆ ಯೇಸುಕ್ರಿಸ್ತರ ಮೇಲೆ ಯಾವಾಗಲೂ ಪವಿತ್ರಾತ್ಮನ ಬಲ ಇದ್ದದ್ದಕ್ಕೆ ಆತನು ಜೈಭರಿತವಾಗಿ ಜೀವಿಸಿತು ಕರ್ತನ ಬಲವು ಆತನ ಮೇಲೆ ಇದ್ದದ್ದಕ್ಕೆ ಬಡವರನ್ನು ಬ ಕಷ್ಟದಲ್ಲಿರುವಂಥವರನ್ನು ರೋಗದಲ್ಲಿರುವಂಥವರನ್ನು ಆತನು ಸಾಂತ್ವನ ಮಾಡಲಿಕ್ಕೆ ಸಾಧ್ಯ ಆಯಿತು ನೀವೇ ಬಲವಾಗಿಲ್ಲ ಅಂದರೆ ನೀವಿನ್ನೊಬ್ಬರನ್ನೇನು ಬಲಪಡಿಸ್ತೀರಾ ಹೌದಲ್ವಾ ಕುಟುಂಬದ ಯಜಮಾನಿ ಕುಟುಂಬದ ವಿಶ್ವಾಸಿ ಕುಟುಂಬದಲ್ಲಿರುವಂಥ ನೀವೇ ಸೋತು ಹೋಗುವ ಪರಿಸ್ಥಿತಿಯಲ್ಲಿದ್ದರೆ ಬೇರೆಯವ್ರನ್ನ ಯಾರು ಸಂತೈಸ್ತಾರೆ ಅದಕ್ಕೆ ಅದೇ ರೀತಿಯಲ್ಲಿ ಏಸು ಕ್ರಿಸ್ತರೇ ಕುಗ್ಗಿ ಹೋಗಿಬಿಟ್ಟು ಏಸು ಕ್ರಿಸ್ತರೇ ಯಾರೋ ಏನೋ ಅಂದರು ಅಂತ ಬೇಸರ ಮಾಡ್ಕೊಂಡ್ಬಿಟ್ಟು ಏಸು ಕ್ರಿಸ್ತರೇ ಕಣ್ಣೀರು ಹಾಕುತ್ತಾ ಕೂತ್ಕೊಬಿಟ್ರೆ ಇನ್ನು ಮುಂದಿನ ಭವಿಷ್ಯ ಮಾದರಿಯ ಜೀವಿತ ಹೇಗೆ ಪ್ರೇರದೇ ರೀತಿಯಲ್ಲಿ ನೀವು ಅಷ್ಟೇ ನೀವು ನಂಬಿದ್ದರೆ ಯಶುವನ್ನು ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರಾ ನಿಮಗೆ ನಿರೀಕ್ಷೆ ಇದೆ ನೀವೇ ಕುಗ್ಗಿ ಹೋಗಿ ಕುತ್ಕೊಬಿಟ್ರೆ ನೀವೇ ಬೇಸರಗೊಂಡು ಬಿಟ್ಟರೆ ಮತ್ತು ಇನ್ಯಾರು ದೇವರಿಗಾಗಿ ನಿಲ್ತಾರೆ ಇನ್ಯಾರು ಎಲ್ಲವನ್ನು ಸಹಿಸ್ತಾರೆ ನೀವೇ ಹೇಳಿ ಯೇಸು ಸ್ವಾಮಿ ಹೇಳ್ತಾನೆ ಪವಿತ್ರಾತ್ಮನ ಬಲವು ಒಂದು ಸಾರಿ ಎಲ್ಲ ಆತನು ಹೇಳ್ತಾನೆ ಕರ್ತನ ಆತ್ಮನು ನನ್ನ ಮೇಲೆ ಇದೆ ಆತನು ನ ಬ ನನ್ನನ್ನು ಈ ಥರ ಮಾಡಿ ನನ್ನ ಆತ್ಮವು ಆತನ ಆತ್ಮೂ ಇದೆ ಬಂದು ಹೋಯಿತು ಅಲ್ಲ ಕರ್ತನ ಆತ್ಮವು ನನ್ನ ಮೇಲಿದೆ ನನ್ನ ಪ್ರೀತಿಯ ದೇವೂ ಜನವೇ ದೇವರ ಆತ್ಮನು ನಮ್ಮ ಮೇಲೆ ಪ್ರತಿದಿನ ಬೇಕು ಯಾವುದು ಒಂದು ದಿವಸ ಅಲ್ಲ ಪ್ರತಿದಿನ ನಮ್ಮ ಮೇಲೆ ಬೇಕು ಆಗಲೇ ನಾವು ಹೌದು ಈ ಬಲ ನನಗೆ ಬೇಕು ಈ ಬಲ ನನಗೆ ಬೇಕು ಏಸು ಸ್ವಾಮಿ ಅದಕ್ಕೆ ಯೇಸು ಸ್ವಾಮಿ ತಾನು ಅನುಭವಿಸಿ ತನ್ನ ಶಿಷ್ಯರಿಗೊಂದು ಮಾತು ಹೇಳ್ತಾರೆ ನಾನು ಜಯಭರಿತ ಜೀವಿತವನ್ನು ಜೀವಿಸಬೇಕಾದರೆ ಎಲ್ಲ ಸಮಯಗಳಲ್ಲಿ ಒಂದೇ ರೀತಿ ಇರಬೇಕಾದರೆ ಕಷ್ಟ ಸುಖಗಳಲ್ಲಿ ಹೆ ಹೊಗಳಿಕೆಯಲ್ಲಿ ತೆಗಳಿಕೆಯಲ್ಲಿ ನಾನು ಒಂದೇ ರೀತಿಯಲ್ಲಿರಬೇಕಾದ್ರೆ ಏಸಪ್ಪನ ಜೀವಿತದಲ್ಲಿ ಏನಿತ್ತು ಪವಿತ್ರ ಆತ್ಮನ ಬಲ ಇತ್ತು ಅದಕ್ಕೆ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಈ ಸಜೆಷನನ್ನು ಕೊಡ್ತಾರೆ ನೀವು ಈ ಥರ ಮಾಡಿರಿ ಅಂತ ಹೇಳ್ತಾರೆ ಅದು ಲೂಕನ ಬರೆದ ಶುವಾರ್ತೆಯಲ್ಲಿ ಇಪ್ಪತ್ತ ನಾಲ್ಕನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಚನದಲ್ಲಿ ನಾವು ನೋಡುತ್ತೇವೆ ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು ಏನಿದೆ ಆಶ್ಚರ್ಯ ಯೇಸುಸ್ವಾಮಿ ಆ ಪವಿತ್ರಾತ್ಮನ ಆ ಆ ಆತ್ಮನ ಕರ್ತನಾತ್ಮನ ಬಲವನ್ನು ಹೊಂದಿದ ಆತನು ಬಲವಾಗಿ ಸೇವೆ ಮಾಡ್ತಾ ಇದ್ನು ನನ್ನ ಜೀವಿತದಲ್ಲಿ ಕರ್ತನ ಆತ್ಮವು ಯಾವಾಗಲೂ ನನ್ನ ಮೇಲೆ ಇದೆ ಎಂದು ಹೇಳಿದಂಥ ಆ ಯೇಸುಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇರುವಂಥ ಮಾತು ಗಮನಿಸಿರಿ ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ನನ್ನ ಪ್ರಿಯ ದೇವಜನವೇ ಇದರ ಆಳವಾದ ಅರ್ಥ ಏನು ಗೊತ್ತಾ ಆತನ ಚಿತ್ತ ಆತನ ಬಲ ತಿಳಿಯದೆ ನೀವು ಯಾವುದೋ ಒಂದು ಕೆಲಸವನ್ನು ಮಾಡಿಬಿಡೋದು ಯಾವುದೋ ಒಂದು ಪ್ರಯಾಣನ ಮಾಡಿಬಿಡೋದು ಮಾಡುವುದಕ್ಕಿಂತ ಮಾಡುವುದಕ್ಕಿಂತ ಕಾದುಕೊಂಡಿರ್ರಿ ಏನು ಮಾಡಿರಿ ಕಾದುಕೊಂಡಿರ್ರಿ ನಾವು ಕರ್ತನ ಸಮ್ಮುಖದಲ್ಲಿ ಕಾದುಕೊಂಡಿರುವಾಗ ಹೊಸ ಬಲವನ್ನು ನಾವು ಹೊಂದಿಕೊಳ್ಳುತ್ತೇವೆ ಹೊಸ ಬಲ ಬರಬೇಕಾದರೆ ಕಾದುಕೊಳ್ಳಬೇಕು ವೆಯ್ಟ್ ಅಪ್ ಆನ್ ದ ಲಾಡ್ ಕರ್ತನ ಮುಂದೆ ಕಾದುಕೊಂಡಿದ್ದರೆ ಕರ್ತನ ನಿನಗೆ ಒದಗಿಸಿ ಕೊಡುವನ ಕರ್ತನ ಮುಂದೆ ಕಾದುಕೊಳ್ಳಬೇಕು ಬೇಡಿಕೊಳ್ಳುವ ಭಕ್ತರು ಹೇಗಿರ್ತಾರೆ ದೇವಾನನ ಕರುಣಿಸು ಎಂದು ಕೇಳಿಕೊಳ್ಳುತ್ತಾ ಇರ್ತಾರೆ ನೀವು ನಾನು ಪ್ರತಿದಿನ ಮುಂಜಾನೆ ಇಲ್ಲವೇ ಪ್ರತಿದಿನ ದೇವರ ವಾಕ್ಯದ ಮುಂದೆ ನಾವು ಕೂತ್ಕೊಂಡು ಕರ್ತನನೊಟ್ಟಿಗೆ ಮಾತನಾಡಯ್ಯ ನಾನು ಇವತ್ತು ಏನು ಕಲಿಬೇಕು ನನ್ನನ್ನು ಹೇಗೆ ಉತ್ತೇಜಿಸ್ತೀ ಇವತ್ತು ಹೇಗೆ ನನ್ನ ದಿನ ಇರಲಿಕ್ಕಿದೆಯೋ ಅಂತ ಹೇಳಿ ನೀವು ನಾನು ಮೊದಲು ಕರ್ತನ ಸಮ್ಮುಖದಲ್ಲಿ ಬಂದು ಕೆಲವರು ನನಗೆ ಗೊತ್ತುಂಟು ನಾಲ್ಕೂವರೆ ಐದು ಗಂಟೆಗೆ ಎದ್ದು ವಾಕ್ಯ ಯಾವಾಗ ಬರುತ್ತೋ ಅಂತ ಕಾತ್ಕೊಂಡಿದ್ದೀರ ತಾನೇ ನೀವು ನೀವು ಕಾತ್ಕೊಂಡಿದ್ದೀರಾ ಕಾದುಕೊಂಡಿರುವ ನಿಮಗೆ ಕರ್ತನೋ ವಾಕ್ಯಗಳ ಮೂಲಕವಾಗಿ ಮಾತನಾಡ್ತಾರೆ ಕೆಲವರು ಕೆಲಸ ಮುಗಿಯೋಕ್ಕೆ ಕಾತ್ಕೊಂಡಿರ್ತಾರೆ ನನಗೆ ಹೇಳ್ತಾರೆ ಸಹೋದರಿಯರು ಆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ ಆಫೀಸಿಗೆ ಕಳಿಸಿ ನಿಮ್ಮ ವಾಕ್ಯಕ್ಕೋಸ್ಕರ ನಾನು ಕಾದುಕೊಂಡಿರ್ತೀನಿ ನನ್ನ ಪ್ರಿಯರೇ ವಾಕ್ಯಕ್ಕಾಗಿ ಕಾದುಕೊಂಡಿದ್ರೆ ನಿಮಗೆ ವಾಕ್ಯವು ಮಾತಾಡ್ತದೆ ಇಲ್ಲಿ ಏಸಪ್ಪ ಅದೇ ರೀತಿಯಾಗಿ ಹೇಳ್ತಾ ಇದ್ದಾನೆ ದೇವರು ಮೇಲಣಿನಿಂದ ಆ ಬಲವನ್ನು ಕೊಡುವ ತನಕ ನೀವು ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಲ್ಲಿ ಹೋಗ್ಬೇಡ್ರಿ ಆ ನನಗೆ ಗೊತ್ತಿದೆಯಲ್ಲ ಯೇಸು ಸ್ವಾಮಿ ಬಗ್ಗೆ ಹೋಗಿ ಹೇಳ್ತೀನಿ ನಾನು ಅಂತ ಹೇಳಿ ಮನುಷ್ಯ ಬಲದ ಮೇಲೆ ಅವರು ಹೋಗಬೇಕಾಗಿರಲಿಲ್ಲ ಯೇಸು ಕ್ರಿಸ್ತರು ತಾನೇ ಹೇಳ್ತಾನೆ ನೀವು ಶಕ್ತಿಯನ್ನು ಹೊಂದುವ ತನಕ ಪಟ್ಟಣದಲ್ಲೇ ಇರ್ರಿ ಕಾದುಕೊಂಡಿರ್ರಿ ಹೋಗ್ಬೇಡ್ರಿ ಆಚೆ ನಾವು ಹೊಂದು ಕೊಡುತ್ತೇವೆ ಏನೋ ಮಾಡಿಬಿಡೋಣ ಏನೋ ಒಂದು ಬಿಸ್ನೆಸ್ಸು ಏನೋ ಒಂದು ಕೆಲಸಕ್ಕೆ ಹೋಗಿಬಿಡೋಣ ಯಾವುದೋ ಒಂದು ಮಗು ಒಂದು ಹುಡುಗನ ಹುಡುಗಿಯನ್ನು ಮದುವೆ ಮಾಡ್ಕೊಂಬಿಡೋಣ ಏನೋ ಒಂದು ಮನೆಯನ್ನು ಕಟ್ಟಿಬಿಡೋಣ ಎಲ್ಲೋ ಒಂದು ಸಾಲನ ಮಾಡ್ಕೊಂಬಿಡೋಣ ದುಡುಕ್ಬಿಡ್ತವೆ ದುಡುಕುವವರೇ ದುಡುಕಬೇಡ್ರಿ ಸ್ವಲ್ಪ ತಾಳ್ಮೆ ಇರಲಿ ಏಸಪ್ಪ ಹೇಳ್ತಾ ಇದ್ದಾನೆ ನಿಮ್ಮ ಕಾರ್ಯಗಳು ಸಫಲವಾಗಬೇಕಾದರೆ ತಾಳ್ಮೆಯಿಂದಿರಬೇಕು ಕೆಲವು ಕ್ರೂರ ಮೃಗಗಳು ಸಿಂಹ ಇಲ್ಲ ಹುಲಿ ಅವು ಕಾತುಕೊಂಡಿರ್ತವೆ ನಿಮಗೊತ್ತು ಅವು ಒಂಚು ಹಾಕಿ ಇರ್ತವೆ ಯಾಕೆ ಅದನ್ನು ಹಿಡಿಬೇಕಾದರೆ ಬೇಗ ಓಡಿದ್ರೆ ಅದು ತಪ್ಸ್ಕೊಬಿಡ್ತವೆ ಆದ್ದರಿಂದ ಒಂಚು ಹಾಕಿ ಇನ್ನೂ ಒಂದು ಹೆಜ್ಜೆ ಹಿಂದೆ ಬೇಕಾದರೂ ಹೋಗಿ ಕಾದುಕೊಂಡಿದ್ದು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಕಾದುಕೊಂಡಿರ್ತವೆ ಯಾಕೆಂದರೆ ತಕ್ಕ ಸಮಯಕ್ಕೆ ಕ್ಯಾಚ್ ಮಾಡಬೇಕು ನನ್ನ ಪ್ರಿಯರೇ ಎಷ್ಟು ಬೇಗ ಎಷ್ಟು ವರ್ಷ ನಾವು ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಿಮ್ಮ ದೇವರು ಕ್ಷಣ ಮಾತ್ರದಲ್ಲಿ ನಿಮ್ಮ ಜೀವಿತವನ್ನು ಬದಲಿಸಬಲ್ಲನು ನಿಮಗೆ ಬೇಕಾದದ್ದನ್ನು ಆತನು ಕೊನೆ ಕ್ಷಣದಲ್ಲಿಯೂ ಕೊಡಬಲ್ಲನು ನಿನ್ನ ಜೀವಿತದಲ್ಲಿ ಕೃಪೆಯನ್ನು ತೋರಿಸೇ ತೋರಿಸುವನು ಆತನಿಗೆ ಯಾವುದು ತಡವಲ್ಲ ಆತನಿಗೆ ಯಾವುದೂ ಮುಗಿದೋಗಿಲ್ಲ ಆತನ ಸಮಯ ಸರಿಯಾದ ಸಮಯ ನಿನ್ನ ನನ್ನ ಜೀವಿತದಲ್ಲಿ ಆತನು ಅದ್ಭುತ ಮಾಡಲಿಕ್ಕಿದ್ದಾನೆ ಇವತ್ತು ದೇವರು ನಿನಗೂ ನನಗೆ ಹೇಳ್ತಾ ಇದ್ದಾನೆ ದೇವರ ವಾಕ್ಯ ಕೇಳಿಸ್ಕೊಡದೆ ವಾಕ್ಯ ಓದದೆ ಪ್ರಾರ್ಥನೆ ಮಾಡದೆ ನಿನ್ನಷ್ಟಕ್ಕೆ ನೀನೇ ದಿನವನ್ನು ಪ್ರಾರಂಭಿಸಬೇಡ ನಿನ್ನಷ್ಟಕ್ಕೆ ನೀನೇ ಏನಾದರೂ ಆಲೋಚಿಸ್ಬೇಡ ದೇವರು ಏನು ಮಾತಾಡ್ತಾರೋ ನೋಡೋಣ ಕೇಳಿಸ್ಕೊಳ್ಳೋಣ ಅದು ನನಗೂ ನನ್ನ ಕುಟುಂಬಕ್ಕೂ ಆಶೀರ್ವಾದದಾಯಕವಾಗಿರುತ್ತದೆ ಎಂದು ನಂಬಿ ನೀವು ಕಾದುಕೊಂಡಿರುವುದಾದರೆ ಕರ್ತನು ನಿಮ್ಮೊಟ್ಟಿಗೆ ಮಾತಾಡ್ತಾನೆ ನಿಮಗೆ ನಾನು ಏನು ವಾಕ್ಯ ಹೇಳಬೇಕು ನನಗೆ ಗೊತ್ತಿಲ್ಲ ಆದರೆ ದೇವರಾತ್ಮನೇ ನಿಮಗೂ ನನಗೂ ಪ್ರತಿದಿನ ಪೋಷಿಸ್ತಾ ಇದ್ದಾನಲ್ವಾ ದೇವರಾತ್ಮನು ತನ್ನ ಆಲೋಚನೆಗಳನ್ನು ನಮಗೆ ತಿಳಿಯಪಡಿಸ್ತಾ ಇದ್ದಾನಲ್ವಾ ಒಂದೊಂದು ದಿನ ನಾವು ಕಾದುಕೊಂಡಿರಬೇಕು ಇವತ್ತು ನನ್ನ ಪ್ರೀತಿ ದೇವಿ ಜನರೇ ಆ ಶಕ್ತಿಗಾಗಿ ನೀವು ಕಾದುಕೊಂಡಿರ್ರಿ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ ನೀವೆಲ್ಲಿ ಹೋಗಬೇಡ್ರಿ ಅಂತ ದೇವರು ತಾನೇ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು ಇವತ್ತು ನಿಮಗೂ ನನಗೂ ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳೋಣ ಅಂದರೆ ಮಗಳೇ ಮಗನೇ ವಾಕ್ಯವನ್ನು ಓದದೆ ಪ್ರಾರ್ಥನೆಯನ್ನು ಮಾಡದೆ ದೇವರನ್ನ ಮುಂದೆ ಕರೆಯದೆ ದೇವರಿಗೆ ಒಪ್ಪಿಸಿ ಕೊಡದೆ ದೇವರ ಚಿತ್ತವನ್ನು ಅರಿಯದೆ ಮುಂದಕ್ಕೆ ಹೋಗಬೇಡ ಯಾಕೆಂದರೆ ಅದು ತಪ್ಪು ದೇವ ದೇವರನ್ನ ಬಿಟ್ಟು ನೀನೇನೂ ಮಾಡಬೇಡ ಎಂದು ದೇವರ ವಾಕ್ಯ ಹೇಳ್ತದೆ ಪ್ರೇರೇ ನಮಗೆ ದೇವರು ಕೊಟ್ಟಿರುವ ಆತ್ಮನೂ ಹೇಳಿತನದವನಲ್ಲ ಆತನು ಎಂತಹ ನಿನ್ನ ಶತ್ರುಗಳನ್ನು ಪುಡಿ ಪುಡಿ ಮಾಡಬಲ್ಲನು ನಿನ್ನ ಮೇಲಿರುವಂಥ ಭಾರಗಳನ್ನು ಆತನು ಹೊರಬಲ್ಲನು ನಿನಗೆ ವಿರುದ್ಧವಾಗಿ ಇರುವಂಥ ಯಾವುದೇ ಕಾರ್ಯಗಳನ್ನು ಆತನು ಸರಿಪಡಿಸಬಲ್ಲನು ನೀನು ನನಗೆ ಇನ್ನು ಸರಿ ಹೋಗಲ್ಲ ನನ್ನ ಜೀವಿತ ಇಷ್ಟೇನೇನೋ ಅಂದುಕೊಳ್ಳುತ್ತಾ ಇದ್ದರೆ ಚಿಂತೆ ಮಾಡಬೇಡ್ರಿ ನನ್ನ ಪ್ರಿಯರೇ ಅದಕ್ಕೆ ನಾವು ಎರಡು ತಿಮೋತಿ ಒಂದು ಎರಡರಲ್ಲಿ ನೋಡುತ್ತೇವೆ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ ನನ್ನ ಪ್ರಿಯ ದೇವಿಚನರೇ ಇವತ್ತು ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತರ ಶಿಷ್ಯರುಗಳು ಅವರು ಪ್ರಾರ್ಥನೆಯಲ್ಲಿ ಮೇಲ್ಮಹಡಿಯಲ್ಲಿ ಕಾದುಕೊಂಡಿದ್ರಂತೆ ಪ್ರತಿ ಸಾರಿ ಅವರು ದೇವರಲ್ಲಿ ಕಾದುಕೊಂಡಿದ್ದರು ಯಾಕೆ ಯೇಸು ಸ್ವಾಮಿ ಹೋಗ್ಬಿಟ್ರು ನಮಗೆ ಅವರು ಹೇಳಿದ್ರು ನನಗೆ ನೀವು ಹೊರಟು ಹೋಗ್ರಿ ಹೋಗಿ ಸ್ವಾರ್ಥೆಯನ್ನು ಸಾರಿರಿ ಅಂತ ಹೇಳಿದ್ದಾರೆ ಇನ್ನು ಬರ್ರಿ ಹೋಗೋಣ ಅಂತ ಹೋಗಲಿಲ್ಲ ಏ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನನ್ನ ಜೀವಿತದಲ್ಲಿ ನಾನು ಬಲ ಹೊಂದಿದ್ದೇನೆ ಕರ್ತನ ಆತ್ಮವನ್ನು ಕರ್ತನ ಬಲವನ್ನು ನಾನು ಹೊಂದ್ಕೊಂಡಿದ್ದೇನೆ ಯಾವಾಗಲೂ ನೀವು ಕಾದುಕೊಂಡಿರ್ರಿ ಸಿಗುವ ತನಕ ಪಟ್ಟಣದಲ್ಲೇ ಇರ್ರಿ ಎಲ್ಲಿ ಹೋಗಬೇಡ್ರಿ ಅಂತ ಹೇಳಿದರು ಶಿಷ್ಯರು ಸುಹಾ ಸಹ ಕಾದುಕೊಂಡಿದ್ದು ಕರ್ತನ ಬಲಕ್ಕಾಗಿ ಎದುರು ನೋಡ್ತಾ ಇದ್ದರು ದೇವಚಂದ್ರಿ ಇವತ್ತು ನಿಮ್ಮ ಬಲ ನನ್ನ ಬಲ ಏನೂ ಇಲ್ಲ ಕರ್ತನ ಆತ್ಮನ ಬಲ ಬೇಕು ಅದಕ್ಕೆ ನಿಮಗೆ ಈ ಆಲೋಚನೆ ಇರಲಿ ನಾವು ನಮ್ಮ ಬಲದಲ್ಲಿ ಹೋಗೋದು ಬೇಡ ನಾವು ಬಲಕ್ಕಾಗಿ ಕಾದುಕೊಂಡಿರಬೇಕು ಆ ಬಲಕ್ಕೆ ಕಾದುಕೊಂಡಿದ್ದು ಹೊಂದಿಕೊಂಡು ನೀವು ಹೋದರೆ ಪ್ರಪಂಚವನ್ನೇ ತಲೆಗಳಗಾಕಿ ಮಾಡುವ ಶಕ್ತಿಯನ್ನು ದೇವರು ತನ್ನ ಶಿಷ್ಯರಿಗೆ ಕೊಟ್ಟಿದ್ದರು ಇವತ್ತು ನಿನ್ನ ಕುಟುಂಬವನ್ನು ಪೋಷಿಸಿಕೊಳ್ಳಲಿಕ್ಕೆ ಕೆಲಸ ಕೊಡೋದಿಲ್ವಾ ನಿನ್ನ ಕುಟುಂಬವನ್ನು ಸರಿಪಡಿಸಲಿಕ್ಕೆ ಆತನಿಗೆ ಇಷ್ಟ ಇಲ್ವಾ ನಿನ್ನ ಜೀವಿತವು ಸರಿ ಮಾಡಬೇಕೆಂಬ ಹಂಬಲ ಆತನಿಗಿಲ್ವಾ ನೀವು ಆ ರೀತಿ ಅಂದ್ಕೊಳ್ತಾ ಇದ್ದೀರಾ ಚಿಂತೆ ಮಾಡಬೇಡಿ ನಿನ್ನ ಕುಟುಂಬವನ್ನು ನಿನ್ನ ಗಂಡನನ್ನು ನಿನ್ನ ಮಕ್ಕಳನ್ನು ನಿನ್ನ ಪರಿಸ್ಥಿತಿಯನ್ನು ಸಾಲಗಳನ್ನು ನಿನ್ನ ರೋಗಗಳನ್ನು ಆತನು ಖಂಡಿತವಾಗಿ ಬದಲಾಯಿಸಬಲ್ಲನು ಆದರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಜ್ಞಾಪಕ ಇರಲಿ ನಾವು ಕರ್ತನ ಸಮ್ಮುಖದಲ್ಲಿ ಆತನ ಬಲಕ್ಕಾಗಿ ಕಾದುಕೊಳ್ಳಬೇಕು ವೈದ್ಯರಿಗೆ ಕಾಯ್ತೇವೆ ಇಂಜಿನಿಯರ್ಗಳಿಗೆ ಕಾಯ್ತೇವೆ ರಾಜಕೀಯ ವ್ಯಕ್ತಿಗಳಿಗೆ ಕಾಯ್ತೇವೆ ಪಾಸ್ಟ್ಗಳಿಗೂ ಕೂಡ ಕಾಯ್ತೇವೆ ದೇವರಾತ್ಮನ ಬಲಕ್ಕಾಗಿ ಕಾಯೋದಿಲ್ವ ಬೇಗನೆ ದಿನವನ್ನು ಪ್ರಾರಂಭಿಸುವುದಕ್ಕಿಂತ ಬಲವಾಗಿ ದಿನವನ್ನು ಪ್ರಾರಂಭಿಸುವುದು ಉತ್ತಮ ಅದರಿಂದ ಅಯ್ಯೋ ಟೈಮ್ ಆಗೋಯ್ತು ಅಂತ ಓಡಬೇಡ್ರಿ ಕತ್ತನ ಸಮ್ಮುಖದಲ್ಲಿ ನಿಂತು ದೇವರೇ ದೇವರಾತ್ಮನೇ ನೀನು ನನ್ನನ್ನು ಮುಟ್ಟಪ್ಪ ನನ್ನನ್ನು ಆವರಿಸಿಕೊ ನನ್ನನ್ನು ಬಲಪಡಿಸು ನನಗೆ ಸಹಾಯ ಮಾಡು ಎಂದು ನೀವು ಬೇಡಿ ದಿನದಲ್ಲಿ ನೀವು ಮುಂದಕ್ಕೆ ಹೋಗುವಾಗ ಕರ್ತನಾತ್ಮವು ನಿಮ್ಮ ಸಂಗಡ ಇರ್ತದೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ ತಲೆಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅಪ್ಪ ಜೀವಿತವು ಕೇವಲ ಸಂತೋಷವಲ್ಲ ಸಮಾಧಾನ ಮಾತ್ರ ಅಲ್ಲ ಕರ್ತನೆ ಹಿಗ್ಗುವುದು ಕುಗ್ಗುವುದು ಸಂಕಟ ಶೋಧನೆ ಸಮಸ್ಯೆ ಸಂತೋಷ ಎಲ್ಲವೂ ನಮ್ಮ ಜೀವಿತದಲ್ಲಿ ಬರ್ತದೆ ಆದರೆ ಕರ್ತನೇ ನಾವು ಕುಗ್ಗುವುದು ಹಿಗ್ಗುವುದು ಬೇಡ ನಿನ್ನ ಸಮ್ಮುಖದಲ್ಲಿ ಈ ಲೋಕಯಾತ್ರೆಯನ್ನು ಸರಿಯಾಗಿ ನಾವು ವಿನಿಯೋಗಿಸಿಕೊಂಡು ಜಯಭರಿತ ಜೀವಿತವನ್ನು ಮಾಡಬೇಕಾದ್ರೆ ಜಯದ ಜೀವಿತವನ್ನು ಜೀವಿಸಿದಂಥ ನೀವು ಮಾತ್ರವೇ ನಮಗೆ ಅಪ ನಮಗೆ ಮಾರ್ಗದರ್ಶನ ಮಾದರಿ ನಮ್ಮ ಜೀವಿತಕ್ಕೆ ನೀವು ತಾನೇ ಎಲ್ಲವೂ ಆಗಿದ್ದೀರ ನೀವು ತಾನೇ ನಮಗೆ ಹೇಳಿದಂಥ ಮಾತು ನನ್ನ ಮೇಲೆ ಕರ್ತನ ಆತ್ಮದ ಬಲವೂ ಇದೆ ಕರ್ತನ ಆತ್ಮನ ಬಲವು ನಿಮ್ಮನ್ನು ಬಲಪಡಿಸ್ತು ಅಂತ ನೀವು ಹೇಳಿದರೆ ಶಿಷ್ಯರಿಗೆ ನೀವು ಪಟ್ಟಣದಲ್ಲಿ ಕಾದುಕೊಂಡಿರಿ ಅಂತ ಅವರು ಕೂಡ ಅಪ್ಪ ಮೇಲಂತಸ್ತಿನಲ್ಲಿ ಮೇಲ್ಮಹಡಿಯಲ್ಲಿ ಕರ್ತನೇ ಅವರು ಕಾದುಕೊಂಡಿದ್ದರು ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ ಅಂತ ಯೇಸು ಸ್ವಾಮಿ ಅವರು ಕಾದುಕೊಂಡಿದ್ದಾಗ ಪವಿತ್ರ ಆತ್ಮನ ಶಕ್ತಿ ಅವರನ್ನ ಆವರಿಸಿತು ಇವತ್ತಪ್ಪ ಅದೇ ರೀತಿಯಾದ ಪಾಠಗಳನ್ನು ನಾವು ಕಲ್ತಿದ್ದೇವೆ ನಾವೆಂದಿಗೂ ನಮ್ಮ ಶಕ್ತಿ ಬುದ್ಧಿ ಜ್ಞಾನ ನಮ್ಮ ಆಲೋಚನೆ ಸಮಯ ಆಗೋಯಿತು ನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಓಡಿ ದೇವರ ತಪ್ಪಾದ ಕಾರ್ಯಗಳನ್ನು ಮಾಡುವ ಬದಲಾಗಿ ನಾವು ತಾನೇ ಎಸಪ್ಪ ದೇವರಾತ್ಮನೇ ನನ್ನನ್ನು ಆವರಿಸಿಕೋ ನನ್ನನ್ನು ವಶಪಡಿಸಿಕೋ ನನ್ನನ್ನು ನನ್ನ ಕುಟುಂಬವನ್ನು ಆವರಿಸಿಕೋ ನೀವಿಲ್ಲದೆ ನಾವು ಹೋಗುವುದು ಬೇಡ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಚಿತ್ತ ಇಲ್ಲದೆ ನನಗೆ ಯಾವುದೂ ಬೇಡ ನೀನೇ ನನಗೆ ಸರ್ವಸ್ವವು ನೀವೇ ನಮಗೆ ಎಲ್ಲವೂ ನನಗೆ ಬೇಕಪ್ಪ ಎಂದು ಬೇಡುವುದಕ್ಕೆ ಕೃಪೆ ತೋರಿಸಪ್ಪ ಅಪ್ಪ ಇವತ್ತು ಯಾರು ಹೌದು ಕರ್ತನೇ ನನಗೆ ಪವಿತ್ರಾತ್ಮನ ಬಲ ಬೇಕು ಕರ್ತನ ಕೃಪೆ ನನಗೆ ಬೇಕು ಎಂದು ಅಂಗಲಾಚುತ್ತಿದ್ದಾರೋ ಪ್ರೀತಿಯ ದೇವ ಮಕ್ಕಳನ್ನು ಆಶೀರ್ವದಿಸಿರಿ ಅನುಗ್ರಹಿಸಿರಿ ನಿನ್ನ ಕರುಣೆ ಕೃಪೆ ಕಟಾಕ್ಷಗಳಿಂದ ಈ ಮಕ್ಕಳ ಮುಂದೆ ನೀವು ನಡೆಯಿರಿ ಅಪ್ಪ ಶಿಷ್ಯರು ಹೇಗೆ ಪವಿತ್ರಾತ್ಮನ ಬಲಕ್ಕಾಗಿ ಕಾದಿದ್ರೋ ಪ್ರತಿದಿನ ಬೆಳಿಗ್ಗೆ ನಾವು ನಿನ್ನ ವಾಕ್ಯಕ್ಕಾಗಿ ಕಾದಿದ್ದು ಮೊದಲು ನಿನ್ನ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಟ್ಟು ನೀವು ಕೂಡ ಇದಕ್ಕೆ ಮಾಡಿದಿರಿ ಮುಂಜಾನೆಗಳಲ್ಲಿ ರಾತ್ರಿಗಳಲ್ಲಿ ಪ್ರಾರ್ಥನೆಗೂ ವಾಕ್ಯಕ್ಕೂ ಪ್ರಾಮುಖ್ಯತೆ ಕೊಟ್ಟು ಪವಿತ್ರಾತ್ಮನ ಬಲದಿಂದ ಜಯದ ಜೀವಿತವನ್ನು ಜೀವಿಸಿದಿರಪ್ಪ ನಿಮಗೆ ಸ್ತೋತ್ರ ಈ ದಿನ ಯೇಸುನಾದ ಯಾರು ಏಸುವೆ ಕತ್ತನೆ ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆಯಲ್ಲಿ ಪಾಲು ನನ್ನನ್ನು ಅಭಿಷೇಕಿಸುನಾದ ನನಗೆ ಸಹಾಯ ಮಾಡಪ್ಪ ಎಂದು ಬೇಡಿಕೊಳ್ಳುತ್ತಿದ್ದಾರೋ ಈ ಭಕ್ತರನ್ನು ಯೇಸುವಿನ ನಾಮಕ್ಕೆ ಒಪ್ಪಿಸಿಕೊಡುತ್ತೇನೆ ಅಭಿಷೇಕ ಮಾಡು ದೇವರಾತ್ಮನ ಬಲವನ್ನು ಇವರಿಗೂ ಇವರ ಕುಟುಂಬಕ್ಕೂ ಒದಗಿಸಿ ಕೊಡಪ್ಪ ಯಾಕೆಂದ್ರಪ್ಪ ನೀವು ನಮ್ಮ ಜೊತೆಯಲ್ಲಿರುವಾಗಲೇ ಜಯದ ಜೀವಿತ ನೀವು ನಮ್ಮ ಜೊತೆಯಲ್ಲಿರುವಾಗಲೇ ನಮಗೆ ಸಮಾಧಾನ ಇವತ್ತು ಯಾವ ಆತಂಕ ಯಾವ ಅಪಘಾತ ಯಾವುದೇ ರೀತಿಯಾದಂಥ ಭಯ ಯಾವುದೇ ರೀತಿಯಾದಂಥ ಕಾರ್ಯಗಳು ಪ್ರಿಯ ದೇವ ಮಕ್ಕಳನ್ನು ಆವರಿಸಿಕೊಳ್ಳದ ಹಾಗೆ ನೀವು ತಾನೇ ಪ್ರಿಯ ದೇವ ಮಕ್ಕಳನ್ನು ಅನುಗ್ರಹಿಸಿ ಅಭಿಷೇಕಿಸಿ ಆವರಿಸಿಕೊಂಡು ಅದ್ಭುತವಾದ ರೀತಿಯಲ್ಲಿ ದಿನವೆಲ್ಲ ಜೊತೆಯಲ್ಲಿರುತ್ತೀರಿ ಎಂಬುದಾಗಿ ನಂಬುತ್ತಾ ನಮ್ಮನ್ನೇ ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ಆಮೆನ್ ಆಮೇ ಪ್ರೀತಿ ದೇವಜನರೇ ನಿಮಗೆ ಧನ್ಯವಾದ ದೇವರು ಈ ದಿನ ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆ ಲೈವ್ ಮಿಸ್ ಮಾಡ್ಕೋಬೇಡಿ ದೇವರು ಆ ಮೂಲಕ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಶಾಲೋ